ಸರ್ ನಮಸ್ಕಾರ ಹಾ ಸರ್ ಸರ್ ಈಗ ಸುಮಾರು ಜನ ನಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಈ ಫೈನಾನ್ಸ್ ಅವರು ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿ ಅದ್ರ ಪರವಾಗಿ ನೀವು ಏನು ಮಾತಾಡ್ತೀರಾ ಜನರು ಏನಂದ್ರೆ ಆಡಳಿತಾಧಿಕಾರಿಗಳು ಏನು ನೀವು ಸಂದೇಶ ಕೊಡ್ತೀರಾ ಅಲ್ಲ ನಮಗೂ ಸಮೇತ ಕೆಲವರೆಲ್ಲ ಈಗ ಮೈತ್ರ ಫೈನಾನ್ಸ್ ಮತ್ತೆ ಮುತ್ತೂಟ್ ಫೈನಾನ್ಸ್ ಬಜಾಜ್ ಬಜಾಜ್ ಫೈನಾನ್ಸ್ ಈ ತರದ ಹಲವಾರು ಫೈನಾನ್ಸ್ ನಲ್ಲಿ ಹಣ ತಾಂಡ್ರೆಲ್ಲ ನಮಗೂ ಫೋನ್ ಮಾಡಿ ಕೇಳ್ತಾವ್ರೆ ಈ ತರ ನಮಗೆ ಇದನ್ನ ಅಟೆಂಪ್ಟ್ ಕಟ್ಟಬೇಕು ಅಂತ ಇವತ್ತು ಸಂಕಷ್ಟದ ಪರಿಸ್ಥಿತಿ ಆಹಾರ ಸಿಗದೆ ಕಷ್ಟ ಆದಂತ ಪರಿಸ್ಥಿತಿಯಲ್ಲಿ ಇವತ್ತು ಕೆಲಸಗಳಿಲ್ಲ ಕಾರ್ಯ ಇಲ್ಲ ಜೊತೆಗೆ ಪೂರ್ತಿ ಲಾಕ್ ಡೌನ್ ಆಗಿರೋದ್ರಿಂದ ಹೊರಗಡೆ ಬರಂಗಿಲ್ಲ ಅಂತ ಸರ್ಕಾರದ ಗೈಡ್ ಲೈನ್ ಇದೆ ಇಂತ ಸಮಯದಲ್ಲಿ ನಾನು ನೇರವಾಗಿ ಫೈನಾನ್ಸ್ ನ ಸಂಬಂಧಪಟ್ಟಂತ ಏನು ಅಧಿಕಾರಿಗಳು ಇದ್ದಾರೆ ಅದಕ್ಕೆ ಅವರಾಗವರು ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ನಾನು ನೇರವಾಗಿ ತಾಲೂಕು ದಂಡಾಧಿಕಾರಿಗಳಿಗೂ ಮತ್ತು ಪೊಲೀಸ್ ಇಲಾಖೆ ಅವರಿಗೆ ನಾನು ಕೇಳ್ಕೊಂಡಿದ್ದೆ ಕಳಕಳಿಯಾಗಿ ದಯವಿಟ್ಟು ಫೈನಾನ್ಸ್ ಆಫೀಸ್ ನಲ್ಲಿರುವಂತ ಅಧಿಕಾರಿಗಳಿಗೆ ಹೋಗಿ ಅವರಿಗೆ ಗೈಡ್ ಲೈನ್ ಮಾಡಬೇಕು ಕೋವಿಡ್ ಸಂದರ್ಭದಲ್ಲಿ ಈಗ ಅವನು 10 ರೂಪಾಯಿ ಕಟ್ಟಕಾಗದಿಲ್ಲ ನನಗೆ 100 ರೂಪಾಯಿ ಕಟ್ಟುವ ಪರಿಸ್ಥಿತಿ ಇವತ್ತು ಅವರು ಏರಿದ್ದಾರೆ ನಾಳೆ ಅವರು ಆತ್ಮಹತ್ಯೆ ಗುರಿ ಆದರೆ ಅಥವಾ ಇನ್ನೇನಾದರೂ ಆದರೆ ಅವರು ಸಾವಿಗೆ ನೇರವಾಗಿ ಫೈನಾನ್ಸ್ ಇರುವಂತ ಏನು ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಅಧಿಕಾರಿಗಳು ಹೊಣೆ ಆಗ್ತಾರೆ ಅಂತ ಹೇಳಿ ನಾನು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಹೇಳ್ತೀನಿ ಮನೆಯ ತಾಲೂಕು ದಂಡಾಧಿಕಾರಿಗಳು ಎಲ್ಲ ಕಡೆನೂ ಓಡಾಡ್ತಾವ್ರೆ ತುಂಬ ವ್ಯಾಪಕವಾಗಿ ಓಡಾಡ್ತಾವ್ರೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಫೈನಾನ್ಸ್ ಇರುವಂತ ಏನು ಫೈನಾನ್ಸ್ ಆಫೀಸ್ಗಳಿದಾವೆ ಇಲ್ಲಿ ಶಿರಾದಲ್ಲಿ ಅವ್ರಿಗೆ ನೇರವಾಗಿ ಹೋಗಿ ಅವ್ರಿಗೆ ಈ ತರ ಜನಸಾಮಾನ್ಯರಿಗೆ ತೊಂದರೆ ಏನಾದರೂ ಕೊಟ್ಟರೆ ನೇರವಾಗಿ ಯಾರು ಕೊಡ್ತಾ ಇದ್ದಾರೋ ಅವರು ನಾನು ಕೆಲವರಿಗೆಲ್ಲ ನನಗೆ ಫೋನ್ ಮಾಡಿದವ್ರಿಗೆ ಹೇಳಿದ್ದೀನಿ ವಾಯ್ಸ್ ಮೆಸೇಜ್ನ ವಾಯ್ಸ್ ಕಾಲ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಅಂತಂದೇಳಿ ಯಾಕಂದರೆ ಅವ್ರ ನಮಗೆ ಟಾರ್ಚರ್ ಕೊಟ್ಟಾಗ ಅವರು ನಾಳೆ ಅವ್ರ ಪ್ರಾಣಹಾನಿ ಆಗ್ಬೋದು ಕರೆಕ್ಟ್ ಈ ಕಡೆ ಒಂದು ಕೋವಿಡ್ ಒಂದು ಕಡೆ ಆದರೆ ಬಾಧಿಸಿದ್ರೆ ಇನ್ನೊಂದು ಕಡೆ ಫೈನಾನ್ಸು ಬಾಧಿಸಿದ್ರೆ ಎರಡರ ಮಧ್ಯೆ ಅವ್ರು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಇದು ಸಾಮಾನ್ಯ ಜನರಿಗೆ ಇವತ್ತು ಆಗ್ತಾ ಇರುವಂತಹ ಬಹಳ ಆಘಾತಕರವಂತ ನೋವು ಕೆಲವರು ಮೆಂಟಲ್ ಟಾರ್ಚರ್ ಕೋವಿಡ್ ಬರೋ ಸಂಭವನೂ ಇರುತ್ತೆ ಹೌದು ಈಗ ಅದನ್ನೇ ಆಗ್ತಾ ಇರೋದು ಈಗ ಏನಾಗಿದೆ ಈಗ ಫೈನಾನ್ಷಿಯಲಿ ಅವನು ಡಿಫ್ರೆನ್ಸ್ ಆದಾಗ ಆಟೋಮೆಟಿಕಲಿ ಅವನಿಗೆ ಕೋವಿಡ್ ಆದ್ರೂ ಬಂದು ಸತ್ಬಿಡೋಣ ಅನ್ನೋ ಪರಿಸ್ಥಿತಿಗೆ ಅವನು ತಾನಾಗ ತಾನೇ ಅದನ್ನು ಏರ್ಕೊಂಬಂತ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಮಾನಸಿಕವಾಗಿ ಅದಕ್ಕೋಸ್ಕರ ನಾನು ನೇರವಾಗಿ ಫೈನಾನ್ಸ್ ಇರುವಂತ ಏನು ಅಧಿಕಾರಿಗಳಿದ್ದಾರೆ ಅವರು ಅವರಾಗ ಅವರು ಮನುಷ್ಯತ್ವವಾಗಿ ಅರ್ಥ ಮಾಡಿಕೊಂಡು ಕೋವಿಡ್ನ ಎಲ್ಲ ವಿಚಾರಗಳಿಗೆ ಅವ್ರು ಪಾಲಿಸ್ಲಿಕ್ಕೆ ಏನಾಯ್ತು ಅವಕಾಶನ ಅವರು ಮಾಡಿಕೊಡ್ಬೇಕು ಇಲ್ಲ ನೇರವಾಗಿ ಅವರು ಅಕಸ್ಮಾತ್ ಈ ಥರದ್ದೇ ಏನಾದರೂ ಮಾಡಿದರೆ ನಾನು ನೇರ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಸಂಘಟನೆಯಿಂದನೂ ಅವ್ರಿಗೊಂದು ಮನವಿ ಕೊಡ್ತೀವಿ ನಾವು ತಾಲೂಕು ದಂಡಾಧಿಕಾರಿಗಳು ಈ ಥರ ಫೈನಾನ್ಸ್ನಲ್ಲಿರುವಂಥ ಇವರು ಅಧಿಕಾರಿಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸ್ವಸಹಾಯ ಸಂಘಗಳು ಇರುವಂಥವ್ರು ಈಗ ವಸೂಲಿಗೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಗೆ ಹೇಳ್ತಾರೆ ಜನ ಸೇರಬಾರ್ದು ಅಂತ ಸರ್ಕಾರ ನಿಯಮ ಇದೆ ಓಡಾಡಬಾರ್ದು ಅಂತ ಸರ್ಕಾರಿ ನಿಯಮ ಇದೆ ಬೈಕ್ ಬಳಸಬಾರ್ದು ಅಂತ ಸರ್ಕಾರಿ ನಿಯಮ ಇದೆ ಇವ್ರು ಯಾವ ಕಡೆಯಿಂದ ಹೋಗ್ತಾವ್ರೆ ಯಾವ ಮುಖೇನ ಅವ್ರನ್ನ ಹೋಗಿ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಈ ಪರಿಸ್ಥಿತಿ ಹಂಗ ಇಲ್ವಲ್ಲ ಸರ್ ಈಗ ಅದಕ್ಕೆ ನಾವು ಏನಂದ್ರೆ ನೇರವಾಗಿ ನೆಕ್ಸ್ಟ್ ಯಾರಾದ್ರೂ ನಿಮ್ಮ ಮನೆಗಳಿಗೆ ನಿಮ್ಮ ಊರುಗಳಿಗೆ ಅಥವಾ ನಿಮ್ಮ ಕೇರಿಗಳಿಗೆ ವಸೂಲಿ ಮಾಡೋದು ಬಂದ್ರೆ ಅವ್ರನ್ನ ಕಟ್ಟಾಕ್ರಿ ಕಟ್ಟಾಕಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆ ಇದೆ ಇವತ್ತು ತಾಲೂಕು ಆಫೀಸ್ ಇದೆ ನೇರ ಅವ್ರ ಮೇಲೆ ಕಂಪ್ಲೇಂಟ್ ನಾ ಮಾಡಿ ಸರ್ ಈಗ ಬಜಾಜ್ ಫೈನಾನ್ಸ್ ಸರ್ ಅಂತಾರಂದ್ರೆ ನನ್ ತಿಳಿ ಮಟ್ಟಿಗೆ ಒಂದು ಇ ಎಮ್ ಐ ಕಟ್ಟಲಿಲ್ಲ ಅಂದ್ರೆ ನಾಲ್ಕು ಮೂರು ಇ ಎಮ್ ಐ ಎಷ್ಟು ಕಟ್ಟಬೇಕು ಅಂದ್ರೆ ಯಾವ ರೀತಿ ಇದು 4 ವರ್ಷ ದುಡ್ಡಿಗೆ 13 ವರ್ಷ 12 ವರ್ಷ ದುಡ್ಡು ಕಟ್ಟಕ್ಕಾಗುತ್ತೆ ಈಗ ಅವನ ಪರಿಸ್ಥಿತಿನೇ ದುರಾಸ್ತಾ ಇದೆ ಅವನು ತಿನ್ನಲಿಕ್ಕೆ ಅನ್ನ ಇಲ್ಲ ಅಂದನು ಫೈನಾನ್ಸ್ ಗೆ ದುಡ್ಡು ಕೊಡ್ತಾನೆ ದುಡ್ಡೇನೆ ಇಲ್ವಲ್ಲ ಒಬ್ರು ನಂಬರ್ ಇಸ್ಕೊಂಡು ನಾನೇ ಮಾತಾಡಿದೆ ಅವನೇ ಆತವೇ ಅಂತ ಬೆಂಗಳೂರಿಂದ ಅಂದ್ರೆ ಅವನೇ ಅಂತಾನೆ ರೀ ನಿಮ್ ಪೊಲೀಸ್ ಕಡೆ ಕಂಪ್ಲೇಂಟ್ ಮಾಡ್ತೀವಿ ಕೊಡ್ಕ ಏನ್ ಮಾಡ್ತೀವಿ ಮಾಡ್ಕ ಅಂತ ಕೇಳ್ತಾನೆ ಅಲ್ಲ ನಾವು ಅದಕ್ಕೆ ಹೇಳ್ತಿರೋದು ಏನ್ ಸಾರ್ವಜನಿಕರು ಇದ್ದಾರೆ ಅವನೇನು ಧಮಕಿ ಹಾಕಿ ದೌಲತ್ತು ದುರಂಕಾರದಲ್ಲಿ ಮಾತಾಡ್ತಾನೋ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಮತ್ತೆ ಇದಕ್ಕೆ ನೇರವಾಗಿ ಅವನ ಮೇಲೆ ಯಾರು ಮಾತಾಡೋನೋ ಅವನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ಯಾಕಂದ್ರೆ ಕೋವಿಡ್ನಲ್ಲಿ ಯಾವುದೇ ಫೈನಾನ್ಸ್ ನಾವು ಒತ್ತಾಯ ಮಾಡೋಂಗಿಲ್ಲ ಹಣ ಕೇಳಂಗಿಲ್ಲ ಅಂತ ಕಾನೂನಲ್ಲಿ ಇದೆ ಲಾಸ್ಟ್ ಟೈಮ್ ಎಲ್ಲನೂ ನಾವು ನೋಡಿದ್ವಿ ಹೋದ್ಸತಿನೂ ಸಮೇತ ನಾವೇ ನಮ್ಮ ಬ್ಯಾಂಕಲ್ಲೇ ಸಾಲ ತಂಡವ್ರಿಗೆ ನಾವು ಒತ್ತಾಯ ಮಾಡೋಕ್ಕಾಗದೆ ಅವ್ರು ಕಾನೂನು ಕೊಟ್ಟಾಗ ಕಟ್ಟಿಸ್ಕೊಂಡು ಇರೋಂಥ ಪ್ರಕರಣಗಳು ಇದ್ದಾವೆ ಯಾಕಂದ್ರೆ ನಾವು ಬ್ಯಾಂಕಿನ ಒಂದು ಸುತ್ತಮುತ್ತ ನಾವು ಇರೋದ್ರಿಂದ ಹಾಗಾಗಿ ನಾವು ಸಾರ್ವಜನಿಕರಿಗೆ ನಾವು ಹೇಳೋದೇನೆಂದರೆ ನೇರವಾಗಿ ಅವ್ರನ್ನ ಏನು ಧಮಕಿ ಹಾಕ್ತಾರೆ ಅವ್ರನ್ನ ನೇರವಾಗಿ ಊರಲ್ಲಿ ಕೂಡಾಕ್ತಿವಿ ಕೂಡಾಕಿ ಪೊಲೀಸ್ನವ್ರಿಗೆ ಸಂಬಂಧಪಟ್ಟವ್ರಿಗೆ ಹಿಡ್ಕೊಂಡು ಕೊಡಿ ಸರ್ ನಮಗೆ ಬಂದಿದ್ದ ಕಾಲಂಗೆ ಸುಮಾರು ರೂರಲ್ ಸೈಡಲ್ಲಿ ಟೌನಲ್ಲಿ ಸುಮಾರು ಜನ ಅತಿ ಹೆಚ್ಚು ಬಜಾಜ್ ಫೈನಾನ್ಸ್ ಟಾರ್ಚರ್ ಜಾಸ್ತಿ ಅಂತೆ ಸಿಕ್ಕಾಪಟ್ಟೆ ಬಜಾಜ್ ಫೈನಾನ್ಸ್ ಎಲ್ಲ ನೋಡಿ ಬಜಾಜ್ ಯಾರು ನೋಡಿ ಬಜಾಜ್ ಫೈನಾನ್ಸ್ ಸರ್ ಮಾಮೂಲಿ ಲೋಕಲ್ ಫೈನಾನ್ಸರ್ ಹೇಳೋರು ಅರ್ಥಮ ಹೋಗ್ತಾರಂತೆ ಇಲ್ಲಿ ಲೋಕಲ್ ಬಜಾಜ್ ಫೈನಾನ್ಸ್ ಕೇಳಿದಾಗ ಅವನೇ ಅಂತಾರೆ ಅಂದರೆ ನಂಗೆ ಕಟ್ಟಕ್ಕಾಗಲ್ಲ ಅಂದರೆ ಸರಿ ಅವ್ನು ಬಿಟ್ಟು ಬೆಂಗಳೂರು ಮಾಡ್ತಾರಂತೆ ಬೆಂಗಳೂರು ಫುಲ್ ಟಾರ್ಚರ್ ಇಡೀ ಕರ್ನಾಟಕದಿಂದನೇ ಮಾಡ್ಬೇಕು ಅವ್ನು ಬೆಂಗಳೂರಿಂದ ಮಾಡಲಿ ಮಂಗಳೂರಿಂದ ಮಾಡಲಿ ಆದರೆ ಅವನು ಇಲ್ಲಿಯ ನಿಯಮ ಲೋಕಲ್ ನಿಯಮಗಳನ್ನು ಮತ್ತು ರಾಜ್ಯದ ಸರ್ಕಾರದ ನಿಯಮಗಳನ್ನ ನೇರವಾಗಿ ಅವನು ಅನುಷ್ಠಾನ ಅವನು ಇದಾಗ್ಬಿಟ್ಟು ಒಂಥರ ಇಡೀ ಅವನು ಪೂರ್ತಿ ಅವನು ಅವನೇ ಇಲ್ದಂಗೆ ಆಗ್ತಾನಲ್ಲ ಹಾ ಮನುಷ್ಯನ ಇಲ್ಲ ಅಂತ ಇಲ್ದಾಗ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅದು ಕೇಳಿದ್ರೆ ಕೋವಿಡ್ ಬಂದಿದೆ ನಿಮ್ಗೆ ಕೇಳ್ತಾರೆ ಅವರಿಗೆ ಮನುಷ್ಯ ಮೊದಲು ಮನುಷ್ಯತ್ವನ ಅರ್ಥ ಮಾಡ್ಕೋಬೇಕು ಮಾನವೀಯತೆ ದೃಷ್ಟಿಯಿಂದ ಏನು ಇದೆ ಕಾನೂನು ಈಗ ಕೋವಿಡ್ ಕಾನೂನು ನಿಯಮ ಪಾಲನೆ ಮಾಡಬೇಕು
ಪಾಲನೆ ಮಾಡಲಿಲ್ಲ ಅಂದ್ರೆ ನೇರವಾಗಿ ಅವರ ಫೈನಾನ್ಸ್ ಮತ್ತೆ ವ್ಯಕ್ತಿ ಮೇಲೆ ನೇರವಾಗಿ ಕಾನೂನು ಪ್ರಕಾರ ಏನೈತೆ ಅದನ್ನು ಜರುಗಿಸಿ ಅವನಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಪೊಲೀಸ್ ಇಲಾಖೆಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ನಾನು ನೇರವಾಗಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ ಮತ್ತು ಮನವಿ ಮಾಡ್ಕೊಂತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಮಾತಾಡಿ ಸರ್. ಸರ್, ಈ ಫೈನಾನ್ಸ್ ವಿಚಾರ ನೀವೇನು ಮಾತಾಡ್ತೀರಾ ಸರ್? ಇವತ್ತೇನು ಕೋವಿಡ್ ರೋಗಾಣುದಿಂದ ಇಡೀ ದೇಶ ನಲುಗ್ತಾ ಇದೆಯೋ, ಇಂಥ ಒಂದು ಕೆಟ್ಟ ಸಂದರ್ಭದಲ್ಲಿ ಯಾವ ಫೈನಾನ್ಸ್, ಏನು ಬಜಾಜ್ ಫೈನಾನ್ಸ್ ಇರ್ಬೋದು ಮತ್ತು ಉಜ್ಜೀವನ್ ಫೈನಾನ್ಸ್ ಇರ್ಬೋದು, ಈ ಥರದ ಬೇರೆ ಬೇರೆ ಫೈನಾನ್ಸ್ನವರು ಅವ್ರು ಕೊಟ್ಟಂಥ ಸಾಲವನ್ನು ವಸೂಲಿ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋಗ್ತಿದ್ದಾರೆ ಮತ್ತು ಅಲ್ಲಿನ ಜನಗಳಿಗೆ ಹಿಂಸೆ ಕೊಡ್ತಾರೆ. ಇಲ್ಲಿ ಒಂದು ಕಡೆ ದುಡಿಮೆ ಇಲ್ಲ, ಇನ್ನೊಂದು ಕಡೆ ಜೀವ ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ, ಅದರಲ್ಲೂ ಕೂಡ ಕೋವಿಡ್ ಪೇಷೆಂಟ್ಗಳಾಗಿರೋಂಥವ್ರಿಗೆ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೇ ಅವ್ರ ಹತ್ರ ಕಾಸುಗಳಿರಲ್ಲ. ಇಂಥ ಸಂದರ್ಭದಲ್ಲಿ ಈ ಫೈನಾನ್ಸ್ನವರು ಈ ಥರದ ಜನಸಾಮಾನ್ಯ ಹಿಂಸೆ ಕೊಡುವಂಥದ್ದು ಪ್ರಯತ್ನ ಮಾಡ್ತಿರೋದು ನಾವು ಖಂಡಿಸ್ತೀವಿ. ಈ ಮೂಲಕ ನಾನು ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊತೀನಿ, ಯಾರು ಈ ಥರದ ಫೈನಾನ್ಸ್ ಕೊಟ್ಟಿದ್ದಾರೋ ಅವ್ರಿಗೆ ಒಂದು ಗೈಡ್ಲೈನ್ ಮಾಡಬೇಕು. ಹಾಗೆ ತಾಲೂಕು ಆಡಳಿತ ಆ ಸಂಬಂಧಪಟ್ಟ ಇಲ್ಲಿನ ಆ ಫೈನಾನ್ಸ್ ಅಧಿಕಾರಿಗಳಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಬೇಕು ತಾಲೂಕು ಕಚೇರಿಯಲ್ಲಿ. ಯಾವುದೇ ಕಾರಣಕ್ಕೂ ಕೋವಿಡ್ ನಿಯಮ ಮುರಿದು ನೀವು ಹೊರಡಂಗಿಲ್ಲ, ಹಾಗೆ ಜನಸಾಮಾನ್ಯರನ್ನ ಹಿಂಸಿಸಂಗಿಲ್ಲ ಅಂತೇಳಿ ಅದಕ್ಕೆ ಆದಂಥ ಟೈಮ್ ಕೊಡಲಿ. ಬೇಕಾದ್ರೆ ಆ ಸಾಲವನ್ನು ತೀರುವಳಿ ಮಾಡೋದಕ್ಕೆ ಜನಸಾಮಾನ್ಯರು ಸಹಕರಿಸ್ತಾರೆ, ಆದರೆ ಈ ಸಂದರ್ಭದಲ್ಲಿ ಅವ್ರನ್ನ ಹೆಚ್ಚು ಹಿಂಸೋದು ಹೇಳಿಸೋದು ಅಂತ ಮಾಡಿದ್ರೆ ನಮ್ಮಂಥ ಸಂಘಟನೆಯವರು ಇನ್ನೂ ಇದ್ದೀವಿ, ಮುಂದೆ ಉಗ್ರ ಕೈಗೊಳ್ಳೋಂಥ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತು ಅದೇ ರೀತಿ ಕೇಸ್ಗಳನ್ನು ಕೂಡ ನಿಮ್ಮ ಮೇಲೆ ಹಾಕ್ಸ್ಬೇಕಾಗುತ್ತೆ. ಯಾಕಂದರೆ ಕಾನೂನು ರೀತಿಯಲ್ಲಿ ಕೋವಿಡ್ ಕಾನೂನೇ ಹೇಳ್ತಾ ಇದೆ, ಯಾರೂ ಕೂಡ ಹೆಚ್ಚು ಓಡಾಡಬಾರ್ದು, ಎಲ್ಲೂ ಗುಂಪು ಸೇರಬಾರ್ದು ಅಂತೇಳಿ. ನೀವೇನು ಮಾಡ್ತೀರಾ? ಫೈನಾನ್ಸ್ ಕೊಟ್ಟವ್ರು ಗುಂಪು ಆಗ್ತಿರಲ್ಲ, 15-15 ಜನ ಸೇರಿಸ್ಬೇಕಲ್ಲ, ಸೇರಿಸ್ಬೇಕು. ಮತ್ತು ಹೇಗೆ ನೀವು ನಿಯಮದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಕಾನೂನನ್ನು ಮುರಿತಿದ್ದೀರಾ? ದೇಶದ ಸಂವಿಧಾನಕ್ಕೆ ಅಗೌರವ ತರ್ತಾ ಇದ್ದೀರಲ್ಲ, ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ನೀವು ಎಚ್ಚರ್ಕೋಬೇಕು, ಇಲ್ಲಾಂದರೆ ಮುಂದೆ ಭಾಳ ಸಮಸ್ಯೆಗೆ ಇದಾಗುತ್ತೆ. ಕಚೇರಿಗಳಿಗೂ ಕೂಡ ನಾವು ಕಚೇರಿಗೆ ಬಂದು ಉತ್ತರ ಕೊಡೋಂಥ ಕೆಲಸ ಕೂಡ ನಮ್ಮ ಸಂಘಟನೆಯವ್ರು ಮಾಡಬೇಕಾಗುತ್ತೆ. ಈ ಕೂಡಲೇ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವ ಸಾಲವನ್ನು ಕೊಟ್ಟಿದ್ದೀರೋ ಆ ಸಾಲ ತಿರುವಳಿ ಆಗೋದಕ್ಕೆ ಟೈಮ್ ಕೊಡಿ, ಅದು ತಿರುವಳಿ ಮಾಡೋದಕ್ಕೆ. ಆಮೇಲೆ ನೀವು ಮಾಡ್ತಿರೋಂಥ ಹಿಂಸೆಯಿಂದ ಈಗಾಗಲೇ ಜನ ಪ್ಯಾನಿಕ್ ಆಗಿದ್ದಾರೆ, ಭಯದ ವಾತಾವರಣದಲ್ಲಿದ್ದಾರೆ. ಕೋವಿಡ್ ರೋಗಾಣುದಿಂದ ಏನು ಕೊರೋನಾ ರೋಗಾಣುದಿಂದ ಭಯದ ವಾತಾವರಣದಲ್ಲಿದ್ದಾರೆ. ಅವರ ಆಧಾರ ಸ್ತಂಭಗಳು ಆಗಿರೋಂಥ ಮನೆಯವ್ರಿಗೆ ನೀವೆಲ್ಲ ಈ ಥರದ ಹಿಂಸೆ ಮಾಡಿದ್ರೆ ಆ ಒಂದು ಸಮಸ್ಯೆಗೆ ಸಿಲುಕೊಂಡು ಈ ಮಾನಸಿಕವಾಗಿ ಕೊರೋನಾ ಬಂದಿಲ್ದಿರೋ ಬರ್ಬೋದೇನೋ ನಾವು ಇದರಲ್ಲೇ ಸಾವಲ್ಲ ಸಾವಪ್ಪ ಅಂತ ಕೆಲಸನ ನೀವೇ ಮಾಡ್ತಿದ್ದೀರಿ. ಈಗ ಸಾವಿಗೆ ದೂಕ್ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ನಾವು ನೇರವಾಗಿ ನಿಮಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಆಗ್ತಾಯಿದೆ. ಈ ಕೂಡಲೇ ಸಂಘಟನೆಗಳ ಮೂಲಕ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ತಾಲೂಕು ಆಡಳಿತಕ್ಕೂ ಕೂಡ ಮನವಿ ಮಾಡ್ತೀನಿ, ಯಾವುದೇ ಫೈನಾನ್ಸ್ನರಾಗಲಿ ಈ ಜನಸಾಮಾನ್ಯರಿಗೆ ಹಿಂಸೆ ಮಾಡಿದಲೆ ಮುಂದಿನ ದಿನಗಳ ಮೇಲೆ ಸಾಲಗಳನ್ನು ತಿರುವಳಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಸಾಲಗಳನ್ನು ಸ್ವಲ್ಪ ರೀತಿಯಲ್ಲಿ ತಿರುವಳಿಗಳನ್ನ ಮಾಡ್ಕೊಳ್ಳಿ. ಅದು ಬಿಟ್ಟು ಈ ಸಂದರ್ಭದಲ್ಲಿ ಏನಾದರೂ ಜನಸಾಮಾನ್ಯರಿಗೆ ತೊಂದರೆ ಕೊಡೋದಾದರೆ ನಮ್ಮ ಸಂಘಟನೆಗಳ ಮೂಲಕ ಉಗ್ರ ಹೋರಾಟವನ್ನು ಕೈಗೆತ್ಕೊಂತೀವಿ ಅಂತ ನಾನು ಈ ಮೂಲಕ ಎಚ್ಚರಿಕೆ ಮಾತುಗಳನ್ನು ಹೇಳ್ತೀನಿ. ಸರ್, ಈ ಬಜಾಜ್ ಫೈನಾನ್ಸ್ ಅವ್ರು ಕೇಳ್ತಾರಂತೆ ಒಂದು ಇ ಎಮ್ ಐ ಕಟ್ಟಲಿ 3 ಇ ಎಮ್ ಐ ಎಷ್ಟು ಕಟ್ಟಬೇಕು, ಯಾವ ರೀತಿ ಸರ್ ಅದು ಯಾವ ರೀತಿ ನ್ಯಾಯ ರೀತಿ? ಫೈನಾನ್ಸ್ನವರು ಏನು ಜನಸಾಮಾನ್ಯರಿಗೆ ಇವತ್ತು ಫೋನ್ ಸುಮಾರು ಕಡೆ ಕೇಳಿದೆ ನಾನು, ಅದನ್ನು ಆ ಫೋನ್ ಮಾಡಿರೋವಂಥದ್ದನ್ನು ನಮ್ಮ ಕೆಲವು ನನ್ನ ಗಮನಕ್ಕೂ ಕೂಡ ಬಂದಿದೆ. ನಾವು ಕೂಡ ಈಗ ಕೆಲವರಿಗೆ ಒಂದು ಇ ಎಮ್ ಐ ಕಟ್ಟೋಕ್ಕೆ ಆಗ್ತಿಲ್ಲ ಅವ್ನು ಕೇಳಿ ಅಂದರೆ ಎಷ್ಟೋ 3 ಇ ಎಮ್ ಐ ಎಷ್ಟು ಕಟ್ಟಬೇಕು ಅಂದರೆ 4,000 ಕಟ್ಟೋಕೆ 12,000 ಹೆಂಗೆ ಕಟ್ತಾನು ಅವನು ಅಲ್ಲ ಸರ್. ಅವ್ರಿಗೆ ಈ ಇ ಎಮ್ ಇನ ಕಟ್ಟಬೇಕು ಅನ್ನೋದು ಒಂದು ಇ ಎಮ್ ಇನ ಕಟ್ಟೋಕ್ಕಾದ್ರೆ ಎಕ್ಸ್ಟ್ರಾ ಇ ಎಮ್ ಇನ ಕಟ್ಟಬೇಕು ಅಂತ ಹೇಳಿದ್ರೆ ಅವರು ಮನುಷ್ಯರೇ ಅಲ್ಲ ಅವರು. ಮೊದಲನೇ ಮನುಷ್ಯರಾಗಿದ್ದರೆ ಕೊರೋನಾ ರೋಗಾಣು ಇವತ್ತು ಮನುಷ್ಯತ್ವವನ್ನು ಕಲಿಸ್ತಾ ಇದೆ. ಆದರೆ ಇವರು ದುಡ್ಡಿನ ಹಿಂದಿದ್ದಾರೆ, ಹಣದ ಹಿಂದಿದ್ದಾರೆ, ಹಣದ ವ್ಯಾಮೋಹಗಳು ಪಿಚಾಚಿಗಳಾಗ್ತಿದ್ದಾರೆ. ಇದನ್ನೇನಾದರೂ ನೀವು ಇ ಎಮ್ ಇನ 2 ಪಟ್ಟು ಹೆಚ್ಚು ಕಟ್ಟಬೇಕು, 3 ಪಟ್ಟು ಹೆಚ್ಚು ಕಟ್ಟಬೇಕು ಅನ್ನೋದಿದ್ರೆ ಲಿಖಿತವಾಗಿ ದಂಡಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ಲಿ ಅವರು ಈ ಥರ ಕೊಟ್ಟಿದ್ದೀನಿ ನಾವು
ಈ ಸಾಲನ ತಿರುವಳಿ ಮಾಡಿಸೋದಕ್ಕೆ ನೀವೇ ಮುಂದೆ ನಿಂತ್ಕೊಂಡು ತಿರುವಳಿ ಮಾಡಿಸಿ ಅಂತ ದಂಡಾಧಿಕಾರಿಗಳಿಗೆ ಲಿಖಿತವಾಗಿ ಲೆಟರ್ ಕೊಡಲಿ. ಆ ನಂತರ ನಾವು ಸಂಘಟನೆಯವರು ತಾಲೂಕು ದಂಡಾಧಿಕಾರಿಗಳ ಹತ್ರ ಮಾತಾಡಿ ಅದನ್ನು ಕಟ್ಸೋ ಅಂತ ಕೆಲಸ ನಾವೇ ಮಾಡ್ತೀವಿ. ಓಕೆ ಸರ್, ಆಗ್ಬೋದು. ಲಿಖಿತವಾಗಿ ಇದನ್ನು ಕೊಡಲಿ ಅವರು. ಮತ್ತಲ್ಲಿ ಜನಸಾಮಾನ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೂ. ಈ ಕೆಟ್ಟ ಸಂದರ್ಭದಲ್ಲಿ ಯಾರೇ ಆಗಲಿ ಯಾವುದೇ ಫೈನಾನ್ಸರ್ ಆಗಲಿ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟರೆ ನಾವ್ಯಾರು ಸಂಘಟನೆರು ಸುಮ್ಮನಿರೋದಿಲ್ಲ. ತಾಲೂಕು ಆಡಳಿತ ಇದನ್ನು ಎಚ್ಚರಿಕೆಯಿಂದ ತಗೊಂಡು ಅವ್ರು ಯಾರಿದ್ದಾರೆ ಆ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರದ ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಅವರಿಗೆ ಡೈರೆಕ್ಷನ್ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಸರ್, ಈಗ ಏನು ಮುಂದೆ ಯಾರನ್ನ ಟಾರ್ಚರ್ ಕೊಟ್ಟರೆ ನಿಮ್ಮನ್ನು ಭೇಟಿ ಮಾಡ್ಬೋದು ಅವರು ಮುಂದೆ? ಆ ಥರದ್ದು ಯಾವುದೇ ಮಾಹಿತಿ ಇದ್ದರೂ ನಮ್ಮ ಗಮನಕ್ಕೆ ತನ್ನಿ. ಹಾಗೆ ಅವರು ಯಾರು ಮಾತಾಡಿರ್ತಾರೋ ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಆ ನಂಬರ್ ರೆಕಾರ್ಡಿಂಗ್ ಮಾಡೋಕ್ಕಾಗದಲ್ಲ ಕೀಪ್ಯಾಡ್ ಇಟ್ಕೊಂಡಿರೋರು ಕೂಡ ನಂಬರ್ ಆ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನಾವು ನಿಮ್ಮನ್ನು ನೇರವಾಗಿ ತಾಲೂಕು ದಂಡಾಧಿಕಾರಿಗಳ ಹತ್ರ ನೇರವಾಗಿ ಆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಈ ವಿಚಾರವನ್ನು ಪ್ರಸ್ತಾವನೆ ಮಾಡ್ತೀವಿ. ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ರಂಗರಾಜ್ ಅವರೇ. ಬನ್ನಿ ವೀಕ್ಷಕರೇ, ಇವತ್ತು ರಂಗರಾಜ್ ಅವರು ದಂಡೀಶರು ಫೈನಾನ್ಸ್ ಬಗ್ಗೆ ಹೆಚ್ಚು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಎಷ್ಟು ಪ್ರೈವೇಟ್ ಫೈನಾನ್ಸ್ಗಳಿದ್ದಾವೋ ಅತಿ ಹೆಚ್ಚು ಫೈನಾನ್ಸ್ಗಳನ್ನ ವಿರುದ್ಧ ಓಡಾಡ್ತೀವಿ ನಾವು. ಯಾವುದೇ ಫೈನಾನ್ಸಲ್ಲಿ ಯಾವ ವಿರುದ್ಧ ಓಡಾಡ್ಕೊಂಡು ನಾವು ಮಾತಾಡ್ಕೊಂಡು ಮುಂದೆ ಗ್ರಾಹಕರಿಗೆ ಏನು ತೊಂದರೆ ಕೊಟ್ಟರೆ ನಾವು ವಿರುದ್ಧ ಓಡಿ ಇದು ಎಚ್ಚರಿಸಿ ಮುಂದೆ ತಾಲೂಕು ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಫೈನಾನ್ಸ್ ಟಾರ್ಚರ್ ಕೊಟ್ಟರೆ ನೀವು ಮಾನವ ಬಂಧಿಸಿದ್ದಕ್ಕೆ ಭೇಟಿ ಮಾಡಿದ್ರೆ ಅವರು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತಾ ಅಂತ ಹೇಳ್ತಾ ಇದ್ದೀವಿ ಸರ್. ನಮಸ್ಕಾರ.